ಖಟ್ಟರ್ಗೆ ಆಯಿತು, ಸೌದಿಯವ್ರಿಗೆ ಆಯಿತು, ಯಡಿಯೂರಪ್ಪವ್ರನ್ನ ಮೂಲೆ ಗುಂಪು ಮಾಡಿದರು, ಅವಾಗ ತೆಗೆದುಹಾಕಿದ್ರು. ಇದೆಲ್ಲವೂ ಕೂಡ ಒಂದು ಬಿ ಜೆ ಪಿಯಲ್ಲಿ ಲಿಂಗಾಯತರನ್ನ ತುಳಿಯುವಂಥದ್ದು ಒಂದು ದಿವಸ ಚುನಾವಣೆ ಒಂದು ವಿಷಯ ಆಗಿ ಆ ಪರ್ಸೆಪ್ಷನ್ ಕೂಡ ಡೆವಲಪ್ ಆಗಿ ಒಂದು ದಿವಸ ನಾವು ಇಷ್ಟು ಸುಮಾರು 34 ಸೀಟ್ಗಳನ್ನ ಗೆದ್ದೀವಿ. ಬಿ ಜೆ ಪಿಯಲ್ಲಿ ಸುಮಾರು 65-70 ಸೀಟ್ ಕೊಟ್ಟಿದ್ರು ಅವರು, 17 ಜನ ಗೆದ್ದರಲ್ಲಿ ಕೇವಲ. ಸೊ ಲಿಂಗಾಯತರು ಹೋದ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಸಮಾಜಗಳು ಹಾಕಿದ್ದಾರೆ, ಮುಸ್ಲಿಮ್ಸ್ 100% ಹಾಕಿದ್ದಾರೆ, ಹಾಲ್ಮಾರ್ ಸಮಾಜದವ್ರು ಹಾಕಿದ್ದಾರೆ, ಒಕ್ಕಲಿಗರು ಹಾಕಿದ್ದಾರೆ, ದಲಿತರು ಹಾಕಿದ್ದಾರೆ, ಲಂಬಾಣಿಗಳು ಹಾಕಿದ್ದಾರೆ, ಎಲ್ಲರೂ ಕೂಡ ಹಾಕಿದ್ದಾರೆ. ಆದರೆ ಪ್ರಪ್ರಥಮವಾಗಿ ಲಿಂಗಾಯತರ ಒಂದು ಮ್ಯಾಕ್ಸಿಮಮ್ ಒಂದು ಓಟ್ಸ್ ಮೋಸ್ಟ್ ಪ್ರಾಬಬ್ಲಿ 75% ಓಟ್ಸ್ ಒಂದು ದಿವಸ ಲಿಂಗಾಯತರದು ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿತ್ತು. ಆ ಪರ್ಸೆಪ್ಷನು ಮತ್ತು ಈ ಏನಾಗಿದ್ದರು ಯಡಿಯೂರಪ್ಪವ್ರನ್ನ ಕಡೆಗಣೆ ಮಾಡುವಂಥದ್ದು, ಅವ್ರನ್ನ ಪೂರ್ಣಾವಧಿ 2 ಬಾರಿ ಅವ್ರನ್ನ ಇದು ಮಾಡೋಕ್ಕಾಗಲಿಲ್ಲ, ಶೆಟ್ಟರ್ ಅವ್ರದ್ದು ಟಿಕೆಟು, ಸೌದಿ ಅವ್ರದ್ದು, ಇದೆಲ್ಲ ಉದಾಹರಣೆ ಇಟ್ಕೊಂಡು ಒಂದು ದಿವಸ ಲಿಂಗಾಯತರ ಮತಗಳು 75% ಹೊತ್ತು ನಮ್ಗೆ ಬಂದಿದ್ದು. ನೋಡಿ ನೋಡಿ ಇವಾಗ ಕೇಳಿ 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 ಯಡಿಯೂರಪ್ಪನವ್ರದು ಇದಕ್ಕೆ ನೀವು ಟ್ಯಾಗ್ ಮಾಡಕ್ ಹೋಗ್ಬೇಡಿ. ಯಡಿಯೂರಪ್ಪನವ್ರನ್ನಂತರೂ ತೆಗೆದಾಕಿ ಅವ್ರನ್ನ ನನ್ನ ಮತ್ತೆ ಮುಖ್ಯಮಂತ್ರಿ ಮಾಡ್ತಾರಾ ಇದ್ದಾಗ ತೆಗೆದಾಕಿದಾರ. ಯಡಿಯೂರಪ್ಪ ಅವ್ರ ಮಗನ್ನ ವಿಜೇಂದ್ರ ಅವ್ರನ್ನ ಯಾಕೆ ಅಧ್ಯಕ್ಷ ಮಾಡಿದಾರ ಹಿಂದೆನೂ ಕೂಡ ಹೇಳಿದ್ದೀನಿ. ಈಗ ಏನು ಮೊನ್ನೆ ವಿಧಾನಸಭೆಯಲ್ಲಿ ಹಿನ್ನಡೆ ಆಯಿತು, ಆ ಹಿನ್ನಡೆ ಆದಮೇಲೆ ಏನಾದರೂ ಮಾಡಿ ಈ ಲಿಂಗಾಯತರ ಮತಗಳನ್ನ ಮತ್ತೆ ವಾಪಸ್ ಸೆಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದನೇದು ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ್ದು ವಿಜೇಂದ್ರ ಸಲುವಾಗಿ ಅಲ್ಲ, ಯಡಿಯೂರಪ್ಪ ಅವ್ರನ್ನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಳಸ್ಕೋಬೇಕು, ಅವ್ರನ್ನ ಓಡಾಡಿಸಿ ಲಿಂಗಾಯತರ ಮತಗಳನ್ನ ಇದು ಮಾಡಬೇಕು ಅಂತೇಳಿ ಮಾಡಿರುವಂತಹದ್ದು. ಅದ್ರ ಭಾಗ 2ನೇ ಭಾಗ ಇದು ಜಗದೀಶ್ ಶೆಟ್ಟರ್ ಅವ್ರನ್ನ ಇದು ಮಾಡಿದ್ದು ಅಷ್ಟೇ. ಹೀಗಾಗಿ ಎಲ್ಲ ಲಿಂಗಾಯತರಿಗೆ ಎಲ್ಲರಿಗೂ ಎಲ್ಲರೂ ಅರ್ಥ ಮಾಡ್ಕೋತಾರೆ ಅವರು ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅನ್ನೋದು ಅರ್ಥ ಆಗ್ತದೆ. ಈಗ ಅವ್ರ ಮಗನ ಯಾಕೆ ಅಧ್ಯಕ್ಷ ಮಾಡಿರುತ್ತೋ ಅವ್ರಿಗೆ ಗೊತ್ತಾಗುತ್ತೆ. ಎಷ್ಟು ಆಮೇಲೆ ಪ್ರಹ್ಲಾದ್ ಜೋಶಿ ಅವ್ರು ಹೇಳೇಬಿಟ್ಟಿದ್ದಾರೆ ಏನಂದ್ರೆ ವಿಜೇಂದ್ರ ಅವರು ಕೇವಲ 3 ವರ್ಷ ಅಧ್ಯಕ್ಷರು, ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ 4ನೇ ವರ್ಷ ಅವರು ಅಧ್ಯಕ್ಷ ಆಗಿರಂಗಿಲ್ಲ ಅಂತ. ಅಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ವಿಜೇಂದ್ರ ನಿರ್ಗಮಿಸಿರ್ತಾರೆ ಅಂತಾಳೆ ಅಧ್ಯಕ್ಷ. ಏನೋ ಆಗಿದ್ರೆ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗಿದ್ರ ಲಿಂಗಾಯತ ಎಲ್ಲವನ್ನ ಅರ್ಥ ಮಾಡ್ಕೊಂಡ್ರೆ ಯಾವ್ದು ಕೂಡ ಡ್ಯಾಮೇಜ್ ಆಗಿಲ್ಲ. ನೋಡಿ ಇದನ್ನ ನಾವು ಅದನ್ನ ಅದೇನೇ ಡಿ ಸಿ ಎಂ ವಿಚಾರದಲ್ಲಿ ಈಗಾಗಲೇ ಹೇಳಿದೀವಲ್ಲ, ನಾನು ಹಿಂದೆನೂ ಕೂಡ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ, ನಿಮ್ಗೆ ಹೇಳಿದೀನಿ ನಾನು. ನಮ್ಮ ವಿಚಾರಗಳು ಏನಿದಾವೆ ಅದು ಪಕ್ಷದ 4 ಗೋಡೆ ಮಧ್ಯೆ ನಾವು ಏನು ಹೇಳಬೇಕಾಗಿತ್ತು ಅಲ್ಲಿ ನಾವು ನಮ್ಮ ವಿಚಾರಗಳನ್ನ ಹೇಳಿದ್ದೀವಿ, ಮುಂದೇನು ಕೂಡ ನಾವು ಹೇಳ್ತೇವೆ. ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹೌದು, ಈಗ ಲೋಕಸಭಾ ಚುನಾವಣೆಯಲ್ಲಿ ಇವ್ರು ರಾಜೀನಾಮೆ ಕೊಟ್ಟಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾದ್ರು ಹಿನ್ನೆಲೆ ಆಗುತ್ತೆ ಕಾಂಗ್ರೆಸ್. ನೋಡಿ ಅದು ಯಾವ ರೀತಿ ಲಿಂಗಾಯತ ತೆಗೆದುಕೊಳ್ತಾರೆ, ಇವ್ರು ಆತುರದ ನಿರ್ಧಾರ, ಇವ್ರು ವೈಯಕ್ತಿಕವಾಗಿ ಇವ್ರ ನಿರ್ಧಾರ ತಗೊಂಡ್ರೆ ಜಗದೀಶ್ ಶೆಟ್ಟರು ಅಂತ ಹೇಳಿ ಹೀಗೂ ತಿಳ್ಕೊಳಕ್ ಸಾಧ್ಯ ಇದೆ. ಈಗ ನನ್ನ ಎಂ ಬಿ ಪಾಟೀಲ್ ನಾನು ವೈಯಕ್ತಿಕ ನಿರ್ಧಾರ ಆದ್ಮೇಲೆ ಎಲ್ಲ ಸಮಾಜ ನಾನು ವೈಯಕ್ತಿಕ ನಿರ್ಧಾರ ಸಮಾಜ ಭಾಗಿಯಾಗಬೇಕಂತೇನಿಲ್ಲ. ಅದು ನೋಡೋದು ಹೇಗೆ ಅದನ್ನ ಹೇಗೆ ಅದನ್ನ ಸಮಾಜ ವೀಕ್ಷಣೆ ಮಾಡ್ತಾ ನೋಡೋದು. ನೋಡಿ ಇದು ನಾನು ಹೇಳಿದ್ನಲ್ಲ ಜಗದೀಶ್ ಶೆಟ್ಟರ್ ಅವರ ಘನತೆಗೆ ಅವರ ಮಟ್ಟಕ್ಕೆ ಇದು ಸರಿಯಾದದ್ದಲ್ಲ. ಅಲ್ಲಿಂದ ಬಿಟ್ಟಿಲ್ ಬಂದ್ರು, ಬಂದ ಕೂಡಲೇ ಇಮಿಡಿಯೇಟ್ ಆಗಿ ಅಲ್ಲಿ ವಾಪಸ್ ಹೋಗುವಂಥದ್ದು ಬೇರೆ ಕಡೆ ನೋಡಿದ್ವಿ ನಾವು ಭಾಳ ಕಡೆ. ಹಾಗೆ ಜಗದೀಶ್ ಶೆಟ್ಟರ್ ಅವ್ರ ಲೆವೆಲ್ಗೆ ಇದು ಸರಿಯಾದದ್ದಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಘನತೆಗೆ ಶೋಭೆ ತರುವಂಥದ್ದಲ್ಲ.